ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ಈ ಊರಿನಲ್ಲಿ ಮದುವೆಯಾದ ನಂತರ ಅದು ಐದು ದಿನಗಳ ಕಾಲ ನಗ್ನವಾಗಿರಬೇಕಂತೆ ಕೆಲವೊಂದು ಧರ್ಮ ಜಾತಿ ಹಾಗೂ ಜನಾಂಗಕ್ಕೆ ಅನುಗುಣವಾಗಿ ವಿಚಿತ್ರ ಆಚರಣೆಗಳನ್ನು ನಾವು ನೋಡುತ್ತೇವೆ ಇದರಲ್ಲಿ ಪ್ರಮುಖವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಜೋಡಿಯು ಕೆಲವೊಂದು ಸಂಪ್ರದಾಯಗಳನ್ನು ಪಾಲಿಸಬೇಕಾಗುತ್ತದೆ ಇಲ್ಲಿ ವಿವಾಹಿತ ಮಹಿಳೆಯು ಐದು ದಿನಗಳ ಕಾಲ ನಗ್ನವಾಗಿರಬೇಕು ಮತ್ತು ಯಾವುದೇ ಲೈಂಗಿಕ ಚಟುವಟಿಕೆ ಅಥವಾ ದೈಹಿಕ ಸಂಪರ್ಕದಿಂದ ಆಕೆ ಇರಬೇಕು ಇದನ್ನು ಹೊರತುಪಡಿಸಿ ಭಾರತದಲ್ಲಿ ವಿವಾಹದ ವೇಳೆ ಆಚರಣೆಯಲ್ಲಿರುವಂತಹ ಕೆಲವೊಂದು ವಿಚಿತ್ರ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮದುವೆಯ ಬಳಿಕ ಮಹಿಳೆಯು ಐದು ದಿನ ನಗ್ನವಾಗಿರಬೇಕು ಹಿಮಾಚಲ ಪ್ರದೇಶದ ಜನರು ತುಂಬಾ ದೀರ್ಘಕಾಲದಿಂದ ಈ ವಿಚಿತ್ರ ಆಚರಣೆಯನ್ನ ಅನುಸರಿಸಿಕೊಂಡು ಬರುತ್ತಿದ್ದಾರೆ ಇಲ್ಲಿ ವಧು ಐದು ದಿನಗಳ ಕಾಲ ನಗ್ನವಾಗಿರಬೇಕೆಂಬ ಕಠಿಣ ನಿಯಮವೂ ಇದೆ ಈ ವೇಳೆ ಮಹಿಳೆಯರು ಪತಿ ಜೊತೆಗೆ ದೈಹಿಕ ಸಂಪರ್ಕದಲ್ಲಿ ಪಾಲ್ಗೊಳ್ಳುವಂತಿಲ್ಲ ವಧುವಿನ ಕಾಲು ತೊಳೆದ ನೀರು ಅಥವಾ ಹಾಲು ಕುಡಿಯುವುದು ಗುಜರಾತ್ನಲ್ಲಿ ಈ ವಿಚಿತ್ರ ಸಂಪ್ರದಾಯವನ್ನು ಆಚರಣೆ ಮಾಡಲಾಗುತ್ತದೆ ವಧುವಿನ ಮಾವ ಹಾಲು ಮತ್ತು ಜೇನುತುಪ್ಪದಿಂದ ವಧುವಿನ ಕಾಲನ್ನು ತೊಳೆಯುವರು ಈ ವಿಚಿತ್ರ ಆಚರಣೆ ವಿಶೇಷವೆಂದರೆ ಈ ನೀರು ಅಥವಾ ಹಾಲನ್ನು ಆತ ಕುಡಿಯಬೇಕು ವಧು ಸರ್ಕಸ್ ಮಾಡಬೇಕು ಬಿಹಾರದ ಹೆಚ್ಚಿನ ಕಡೆಗಳಲ್ಲಿ ಈ ಸಂಪ್ರದಾಯವು ಸಾಮಾನ್ಯವಾಗಿದೆ ಇಲ್ಲಿ ವಧು ತಲೆ ಮೇಲೆ ಮಣ್ಣಿನ ಮಡಿಕೆಯನ್ನ ಇಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅತ್ತೆಯು ಈ ಮಡಿಕೆಗಳನ್ನು ವಧುವಿನ ತಲೆ ಮೇಲಿಡುವರು ಹಿರಿಯರ ಆಶೀರ್ವಾದ ಪಡೆಯಲು ವಧು ಕೆಳಗೆ ಬಗ್ಗಬೇಕು ಮನೆಯ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುವಳು ಎಂದು ಈ ಈ ಆಚರಣೆಯ ಉದ್ದೇಶವಾಗಿದೆ ಮನಸ್ಸು ಬದಲಾಯಿಸುವುದು ಈ ಸಂಪ್ರದಾಯವು ತಮಿಳುನಾಡಿನ ಬ್ರಾಹ್ಮಣರಲ್ಲಿದೆ ಈ ತಮಾಷೆಯ ಸಂಪ್ರದಾಯದಲ್ಲಿ ವರನು ಕೊನೆಯ ಕ್ಷಣದಲ್ಲಿ ತನ್ನ ಮನಸ್ಸನ್ನ ಬದಲಾಯಿಸಿ ಮದುವೆಯಾಗಲು ನಿರಾಕರಣೆ ಮಾಡುತ್ತಾನೆ ಇದರ ಬಳಿಕ ವಧುವಿನ ಸೋದರರು ಅಥವಾ ತಂದೆ ಆತನನ್ನ ಸನ್ಯಾಸಿಯಾಗುವುದು ಬೇಡ ನೀವು ಸಂಸಾರಿಯಾಗು ಎಂದು ಮನವೊಲಿಸುತ್ತಾರೆ ವರನ ತಾಯಿ ಮದುವೆಗೆ ಹಾಜರಾಗದಿರುವುದು ಬಂಗಾಳದಲ್ಲಿ ಆಚರಣೆಯಲ್ಲಿರುವ ವಿಚಿತ್ರ ಸಂಪ್ರದಾಯದ ಪ್ರಕಾರ ವರನ ತಾಯಿ ಮದುವೆ ಸಂದರ್ಭದಲ್ಲಿ ಹಾಜರಾಗಲು ಅನುಮತಿ ಇಲ್ಲ ಮಗನ ಸಂತೋಷದ ಜೀವನಕ್ಕಾಗಿ ಈ ಸಂಪ್ರದಾಯವನ್ನ ಪಾಲಿಸಲಾಗುತ್ತದೆ ಕೆಲವೊಂದು ಆದಿವಾಸಿ ಸಮುದಾಯಗಳಲ್ಲಿ ಈ ಸಂಪ್ರದಾಯವು ಆಚರಣೆಯಲ್ಲಿದೆ ನವವಿವಾಹಿತ ವಧು ಒಂದು ವರ್ಷದ ಕಾಲ ತುಂಬಾ ನಿಗೂಢ ಜಾಗದಲ್ಲಿ ವಾಸ ಮಾಡಬೇಕು ಈ ವೇಳೆ ಆಕೆ ಬೇರೆಯವರೊಂದಿಗೆ ಮಾತನಾಡುವಂತಿಲ್ಲ ಮತ್ತು ಹೊರಗಡೆ ಹೋಗುವಂತಿಲ್ಲ ವರುಷದ ಬಳಿಕ ಸಮುದಾಯದ ಹಿರಿಯರು ಮದುವೆಯನ್ನು ಅನುಮೋದಿಸುವರು ಈ ವೇಳೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ನಡೆ ಮಾಡಲಾಗುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ